ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾನೆ ಬರ್ತಾ ಇದೀವಿ. ಹಾಗೆ ತನಿಖೆನೂ ಕೂಡ ಯಾವ ರೀತಿಯಾಗಿ ನಡೀತಾ ಇದೆ, ಚುರುಕನ್ನ ಪಡೆದುಕೊಂಡಿದೆ, ನಿಮಗೂ ಕೂಡ ಗೊತ್ತಿದೆ. ಬಿಕಾಸ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಹೋಗ್ತಾ ಇದೀವಿ. ಡಿ ಗ್ಯಾಂಗಿಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್, ಡಿ ಟೀಮ್ಗೆ ಕಾದಿದೆ ಬಿಗ್ ಬಿಗ್ ಶಾಕು, ಏನಪ್ಪ ಅದು ಅನ್ನುವಂಥದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಪ್ರಕರಣದಲ್ಲಿ ಪೊಲೀಸರು ಎಷ್ಟು ಮಟ್ಟಿಗೆ ಪಣ ತೊಟ್ಟಿದ್ದಾರೆ, ರೇಣುಕಸ್ವಾಮಿಯನ್ನ ಬರ್ಬರವಾಗಿ ಭೀಕರವಾಗಿ ಹತ್ಯೆ ಮಾಡಿದಂತ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದು ಈ ಒಂದು ಸ್ಟೋರಿಯನ್ನ ನೋಡುವಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ತುಂಬಾ ಡೀಟೈಲ್ಡ್ ಆಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಡಿ ಟೀಮ್ ಕ್ರೈಮ್ ಡೈರಿಗೆ ಸಿಕ್ಕಿದೆ ಪ್ರಬಲ ಆಧಾರ, ಕೇಸ್ ಉರುಳು ಮತ್ತಷ್ಟು ಬಿಗಿ ಆಗ್ತಾ ಇದೆ. ನ್ಯೂಸ್ ಏಟಿನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಇನ್ನೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇಲ್ಲಿ CRPC 164 ಅಡಿಯಲ್ಲಿ ಯಾರ ಮುಖಾಂತರ ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ ಮುಂದಾಗಿದ್ರು ಡಿ ಗ್ಯಾಂಗ್ನವರು, ಅವರೇ ಪ್ರಮುಖ ಸಾಕ್ಷಿ ಆಗಿರುವಂಥದ್ದು ಒಂದ್ ಕಡೆ ಈಗ ಆಲ್ರೆಡಿ ಸಂಕಷ್ಟವನ್ನ ತಂದೊಡ್ಡಿರುವಂಥದ್ದು. ಬಿಕಾಸ್ ಅದು ಜಡ್ಜ್ ಮುಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು. ಅದೇ ರೀತಿಯಾಗಿ ಈ ತನಿಖೆ ಮುಂದುವರಿತಾ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ನ ಜೊತೆ ಜೊತೆಗೆ ಇನ್ನಷ್ಟು ಸಾಕ್ಷ್ಯಗಳು ಯಾವ್ದಪ್ಪ ಅನ್ನುವಂಥದ್ದನ್ನು ನೋಡ್ತಾ ಹೋದಾದ್ರೆ FSL ಪರೀಕ್ಷೆಯ ಮಾಹಿತಿ ರಿಪೋರ್ಟ್ನಲ್ಲಿ ಖಾಕಿ ತನಿಖೆಗೆ ಸಾಕ್ಷ್ಯ ಸಿಗ್ತಾ ಇರುವಂಥದ್ದು. ರಿಪೋರ್ಟ್ನಲ್ಲಿ ಖಾಕಿ ತನಿಖೆಯ ಅಂದರೆ ಸಾಕ್ಷ್ಯಗಳನ್ನು ಈಗ ಆಲ್ರೆಡಿ ಸಾಕಷ್ಟು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಸೇರಿದಂತೆ ಟೀಮ್ಗೆ ಸಂಕಷ್ಟ ತಂದಿಡ್ತಾ ಇರುವಂಥದ್ದು. ಇದು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ. ಈಗ ಆಲ್ರೆಡಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿದೆ, ಅಲ್ಲಿ ಟವರ್ ಡಂಪ್ ಮಾಡಿರುವಂಥದ್ದು, ಅದರ ಜೊತೆಗೆ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೊತ್ತಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಒಂದು ಟವರ್ ಲೊಕೇಶನ್ ಟ್ರೇಸ್ ಔಟ್ ಮಾಡಿರುವಂಥದ್ದು, CDR ಟ್ರೇಸ್ ಔಟ್ ಮಾಡಿರುವಂಥದ್ದು ಅದೆಲ್ಲದರ ಜೊತೆಗೆ ಇನ್ನಷ್ಟು ಈ ತನಿಖೆ ಮುಂದುವರಿತಾ ಈಗ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಮ್ಯಾಚ್ ಮಾಡಲಾಗಿದೆ. ಇದರಲ್ಲಿ 10ಕ್ಕೂ ಅಧಿಕ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಯಾಕೆಂದರೆ ಈಗ 17 ಜನ ಅಲ್ವಾ ಟೋಟಲ್ ಆಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥದ್ದು, ಅವರು ಎಲ್ಲರೂ ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿರುವಂಥವರಲ್ಲ. ಕೆಲವರು ಒಂದು 4 ಜನ ಕಿಡ್ನಾಪ್ ಮಾಡಿದಂಥವ್ರು, ಇನ್ನೊಂದು 3 ಜನ ಕೊಲೆಯಾದ ನಂತರ ಈ ಒಂದು ಶವವನ್ನು ಬಿಸಾಕಿರುವಂಥದ್ದು. ಈ 7 ಜನನ್ನ ಹೊರತುಪಡಿಸಿ ಇನ್ನು ಉಳಿದಿದ್ದಾರಲ್ಲ 10 ಜನ, ಇವರು ಒಡೆದು ಹಿಂಸೆ ಮಾಡಿ ಭೀಕರವಾಗಿ ಕೊಲೆ ಮಾಡಿರುವಂಥವ್ರು, ಅಂಥವರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಕೃತ್ಯ ನಡೆದಂಥ ಹಲವೆಡೆ ಫಿಂಗರ್ ಪ್ರಿಂಟನ್ನು ಸಂಗ್ರಹ ಮಾಡಲಾಗಿದೆ. ಫಿಂಗರ್ ಪ್ರಿಂಟ್ ಅಂದರೆ ಆ ಪಟ್ಟಣಗೆರೆ ಶೆಡ್ಡಲ್ಲಿ ಸ್ಥಳ ಮಹಜರನ್ನ ಮಾಡಿದಂತಹ ಸಂದರ್ಭದಲ್ಲಿ ಈಗ ರಿಪೀಸಲ್ಲಿ ಮರದ ರಿಪೀಸಲ್ಲಿ ಹೊಡೆದಿರುವಂಥದ್ದಾಗಿರ್ಬೋದು, ಬೆಲ್ಟಲ್ಲಿ ಹೊಡೆದಿರುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿರುವಂಥ ಶೆಡ್ಡಲ್ಲಿ ಇರುವಂಥ ವಸ್ತುಗಳನ್ನ ಮುಟ್ಟಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಸ್ಥಳ ಮಹಜರ್ ಮಾಡಬೇಕಾದ್ರೆ ತೋರಿಸಿರ್ತಾರಲ್ಲ ಆರೋಪಿಗಳನ್ನ ಕರ್ಕೊಂಡು ಹೋದಾಗ, ಅಲ್ಲಿ FSL ಟೀಮ್ ಫಿಂಗರ್ ಪ್ರಿಂಟ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈಗ ರಿಪೋರ್ಟ್ ಬರ್ತಾ ಇದೆ, 10 ಜನರ ಅಂದರೆ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇರುವಂಥದ್ದು. ಘಟನಾ ಸ್ಥಳ, ಶವ ಎಸೆದ ಜಾಗ, ಶವ ಸಾಗಾಟ, ಮೃತನ ಬಟ್ಟೆ, ಹಲ್ಲೆ ಮಾಡಲಿಕ್ಕೆ ಬಳಸಿದಂಥ ವಸ್ತುಗಳು ಎಲ್ಲದರ ಮೇಲೂ ಕೂಡ ಫಿಂಗರ್ ಪ್ರಿಂಟ್ಗಳನ್ನು ಈಗ ಆಲ್ರೆಡಿ ಏನು ತೆಗೆದುಕೊಳ್ಳಲಾಗಿತ್ತು ಅದು ಮ್ಯಾಚ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದು ಈ ಒಂದು ಸಾಕ್ಷ್ಯದ ಒಂದು ಪ್ರಮುಖ ಘಟ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಇದೆಲ್ಲವೂ ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಇಂಥವರೇ ಹೊಡೆದಿದ್ದಾರೆ, ಇಂಥ ಒಂದು ವಸ್ತುವಿನಲ್ಲಿ ಹೊಡೆದಿದ್ದಾರೆ, ಇವರೆಲ್ಲ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲದೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ರೇಣುಕಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರುವಂಥ ವಿಚಾರ ಸಂಬಂಧಪಟ್ಟಂತೆ ನೋಡಿದಾದ್ರೆ ದರ್ಶನ್ ಫಿಂಗರ್ ಪ್ರಿಂಟ್ ಸಾಕ್ಷ್ಯ ಸಿಗ್ತಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಬಿಕಾಸ್ ಹೇಳಿಕೆಯನ್ನ ಕೊಡಬೇಕಾದ್ರೆ ಆರೋಪಿಗಳನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ನು ಕೂಡ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತಂದ್ರೆ ಅವರು ಬೆಲ್ಟಲ್ಲಿ ಹೊಡೆದ್ರು, ಮರದ ರಿಪೀಸಲ್ಲಿ ಹೊಡೆದ್ರು ಅಂತೆಲ್ಲ ಹೇಳಿದ್ದಾರೆ. ಸಾಕ್ಷ್ಯವನ್ನು ಕೊಡುವಂಥ ಸಂದರ್ಭದಲ್ಲಿ ಸಿಕ್ಕಿದ್ರಲ್ಲೆಲ್ಲ ಅಲ್ಲಿ ಹೊಡೆದಿದ್ದಾರೆ ಅಂತ, ಅದನ್ನು ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. 10 ಜನರ ಫಿಂಗರ್ ಪ್ರಿಂಟ್ನಲ್ಲಿ ದರ್ಶನ್ ಹೆಸರು ಕೂಡ ಇದೆಯಾ, ಸ್ವಾಮಿ ಮೈ ಮೇಲೆ ದರ್ಶನ್ ಹಸ್ತದ ಗುರುತು ಇದೆಯಾ ಅಂದರೆ ಏನು ಅದು ಹೋಗ್ತಾ ಇತ್ತು ಮೋರಿ ಅದ್ರ ಮೇಲೆ ಅದರೊಳಗೆ ಎಸ್ತಿದ್ರು ಹೌದು ಮೃತದೇಹವನ್ನು, ಆದರೆ ತುಂಬ ಜೋರಾಗಿ ಹೊಡೆದಂಥ ಸಂದರ್ಭದಲ್ಲಿ ಆ ಫಿಂಗರ್ ಪ್ರಿಂಟಿಗೆ ಬರೆ ಬಂದಿರುತ್ತೆ ನೋಡಿ, ಆ ಬರೆ ಏನಾದರೂ ಬಂದಂಥ ಸಂದರ್ಭದಲ್ಲಿ ಫಿಂಗರ್ ಪ್ರಿಂಟ್ ಎಲ್ಲ ಮ್ಯಾಚ್ ಮಾಡಿಸಿರ್ತಾರೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡಿರ್ತಾರೆ, ಅದೇನಾದರೂ ಮ್ಯಾಚ್ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ ದರ್ಶನ್. ಸ್ವಾಮಿ ಮೈ ಮೇಲೆ ದರ್ಶನ್ ಫಿಂಗರ್ ಪ್ರಿಂಟ್ ಇದೆಯಾ, ದರ್ಶನ್ ಹಸ್ತದ ಗುರುತು ಮ್ಯಾಚ್ ಆಯ್ತಾ ಅಲ್ಲಿ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. FSLನವರು ಕೂಡ ಈಗ ಆಲ್ರೆಡಿ ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಯಾರ್ಯಾರು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ, ಯಾರ್ಯಾರೆಲ್ಲ ಹಲ್ಲೆಯನ್ನು ಮಾಡಿದ್ದಾರೆ, ಆಮೇಲೆ ಆ ಸಂದರ್ಭದಲ್ಲಿ ಯಾರ್ಯಾರು ಇದ್ರು, ಯಾರ್ಯಾರು ಅಂದರೆ ರೇಣುಕಾಸ್ವಾಮಿ ಬಟ್ಟೆ ಆಗಿರ್ಬೋದು ಅಥವಾ ಅಲ್ಲಿ
ಇವರು ಧರಿಸಿದಂತ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ಫಿಂಗರ್ ಪ್ರಿಂಟ್ಸು ಅಥವಾ ಬೇರೆದೇನಾದರೂ ಅಂದ್ರೆ ಟಚ್ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಏನಾದರೂ ಮಾಹಿತಿ ಇದ್ರೂ ಕೂಡ ಅದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ತನಿಖೆ ಮುಂದುವರೆದಂತೆ ಸಾಕಷ್ಟು ಸಾಕ್ಷ್ಯಗಳು ಮಹತ್ವವನ್ನ ಪಡ್ಕೊಳ್ತಾ ಇದಾವೆ, ಅದರ ಜೊತೆಗೆ ಈ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಯಾರ್ಯಾರ ಪಾತ್ರ ಏನೇನಿತ್ತು ಅನ್ನುವಂಥದ್ದನ್ನ ಕೂಡ ಪೊಲೀಸರು ಉಲ್ಲೇಖ ಮಾಡ್ತಾ ಇದ್ದಾರೆ. ಈಗ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇದೆಯಲ್ಲ ಮಾಹಿತಿ. ಅಂದ್ರೆ ಈ ಮೃತದೇಹವನ್ನ ಮೋರಿಗೆ ಎಸೆಯಲಾಗಿತ್ತಲ್ಲ, ಆ ಮೋರಿಯಿಂದ ಹೊರಗಡೆ ಮೃತದೇಹವನ್ನು ತೆಗೆದಂತ ಸಂದರ್ಭದಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಇರುತ್ತಾ ಅದರಲ್ಲಿ, ಆ ಸಂದರ್ಭದಲ್ಲೂ ಗೊತ್ತಾಗುತ್ತಾ, ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಲಾಗುತ್ತೆ? ಸರ್, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ತಾ ಇದ್ವಿ ಪ್ರಮುಖ ಸಾಕ್ಷ್ಯಗಳಾಗ್ತಾ ಇದ್ದು ಸಾಕ್ಷ್ಯಗಳು ಸಿಗ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ. ಮೊನ್ನೆ ಅಷ್ಟೇ ಎಷ್ಟು ಸಾಕ್ಷ್ಯಗಳನ್ನು ಇದುವರೆಗೂ ಈಗ ಆಲ್ರೆಡಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂದರೆ ಸುಮಾರು 160ಕ್ಕೂ ಹೆಚ್ಚಿನ ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು ಪೊಲೀಸರಿಗೆ. ಚಿಕ್ಕ ಅಂದರೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಅವತ್ತೊಂದಿನ ದಯಾನಂದ್ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇಷ್ಟೊಂದು ಹೀನಸ್ ಆಫ್ ಹೀನಸ್ ಕ್ರೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ, ಆ ಸಾವಿಗೆ ನ್ಯಾಯವನ್ನು ಕೊಡಿಸೇ ಕೊಡಿಸ್ತೀವಿ ಅಂತ ಹೇಳಿದರು. ಆ ರೀತಿಯಾಗಿ ತನಿಖೆ ಆಗ್ತಾ ಇರುವಂಥದ್ದು. ಸುಮಾರು ಒಂದು 3-4 ತಂಡದವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ FSL ಟೀಮ್ನವರು ಆ ವರದಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಸತತವಾಗಿ ಅವರು ಕೂಡ ಅಷ್ಟೇ ಏನೇನೆಲ್ಲ ಪೊಲೀಸರು ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು FSL ರಿಪೋರ್ಟ್ ಅವರು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಒಂದು ಕಡೆ ಪೊಲೀಸರು ಚಿತ್ರದುರ್ಗಕ್ಕೆ ಹೋಗ್ತಾರೆ, ಸ್ಥಳ ಮಾಜರು ಮಾಡಿದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಯಾರ್ಯಾರೆಲ್ಲ ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ಡೌಟ್ ಬರುತ್ತೆ, ಅವ್ರಿಗೆಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಬಿಟ್ಟು ಕೂಡ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ, 10 ಜನ ಆರೋಪಿಗಳ ಫಿಂಗರ್ ಪ್ರಿಂಟು ಅನ್ನುವಂಥದ್ರ ಬಗ್ಗೆ ಗೊತ್ತಾಗ್ತಾ ಇದೆಯಲ್ಲ, ಯಾವ್ಯಾವ ರೀತಿಯಾಗಿ ಮ್ಯಾಚ್ ಆಗ್ತಾ ಇರುವಂಥದ್ದು. ಹಾಗೆ ನಾನಾಗಲೇ ಕೇಳುವಂಥ ಸಂದರ್ಭದಲ್ಲಿ ನಿಮ್ಗೆ ಕೇಳಿಸ್ತಿಲ್ಲ, ರೇಣುಕಾ ಸ್ವಾಮಿ ಮೃತದೇಹವನ್ನು ಅಂದರೆ ಈ ಮೋರಿಗೆ ಎಸೆಯಲಾಗುತ್ತಲ್ಲ, ಮೋರಿಗೆ ಎಸೆದಾದ ನಂತರ ಆತನ ಬಾಡಿಯಲ್ಲಿ ಆ ಫಿಂಗರ್ ಪ್ರಿಂಟ್ಸ್ ಹಾಗೆ ಇರುತ್ತಾ, ಇದು ಯಾವ ರೀತಿಯಾಗಿ ಪತ್ತೆ ಹಚ್ಚುವಂಥ ಕೆಲಸ ಆಗುತ್ತೆ ಅಂತ. ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಮಹತ್ವದ ಒಂದು ಕೆಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದ್ರಲ್ಲಿ ಇನ್ನೂ ಕೂಡ ನಿರತರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಘಟನೆ ನಡೆದ ಒಂದು ಸ್ಥಳ ಇರ್ಬೋದು, ಮತ್ತೆ ಶವ ಎಸೆದಂಥ ಒಂದು ಸ್ಥಳ ಇರ್ಬೋದು, ಮತ್ತೆ ಆರೋಪಿಗಳು ಓಡಾಡಿರುವಂಥ ಒಂದು ಸ್ಥಳಗಳೇನಿದೆ, ಈ ಒಂದು ಸ್ಥಳಗಳಲ್ಲಿ ಒಂದು ಫಿಂಗರ್ ಪ್ರಿಂಟನ್ನು ಕಲೆಕ್ಟ್ ಮಾಡಿದ್ರು, ಮತ್ತೆ ಅಲ್ಲಿದ್ದಂಥ ಒಂದು ಏನು ಫುಟ್ ಪ್ರಿಂಟ್ ಅನ್ನು ಕೂಡ ಸಂಗ್ರಹ ಮಾಡಿದ್ರು. ಇವುಗಳನ್ನ FSL ರವಾನೆ ಮಾಡಿದ ಸಂದರ್ಭದಲ್ಲಿ ಅವುಗಳ ಒಂದು ಮ್ಯಾಚ್ ಆಗಿರೋದು ಕೂಡ ಈಗ ಕಂಡು ಬಂದಿದೆ. ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸುಮಾರು 10 ಮಂದಿ ಆರೋಪಿಗಳ ಒಂದು ಫಿಂಗರ್ ಪ್ರಿಂಟ್ ಈಗ ಒಂದು ತನಿಖೆ ಸಂದರ್ಭದಲ್ಲಿ ಮ್ಯಾಚ್ ಆಗಿದ್ದು, ಇದು ಒಂದು ಬಹುದೊಡ್ಡ ಒಂದು ಸಾಕ್ಷ್ಯವಾಗಿ ಈಗ ಪೊಲೀಸರ ಕೈ ಸೇರ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸುಮಾರು 17 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ, ಮತ್ತೆ ಅವರನ್ನು ವಿಚಾರಣೆ ಮಾಡಿದ್ದಾರೆ, ಮತ್ತೆ ಅವರಿಂದ ಒಂದು ಕೆಲವು ಫಿಂಗರ್ ಪ್ರಿಂಟ್ ಅನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದು ಘಟನಾ ಸ್ಥಳದಲ್ಲಿ ಇರುವಂತಹ ಒಂದು ಫಿಂಗರ್ ಪ್ರಿಂಟ್ಗೆ ಹೋಲಿಕೆ ಆಗುತ್ತಾ ಏನು ಅನ್ನೋದನ್ನ ಸಾಮ್ಯತೆಯನ್ನು ಪರಿಶೀಲನೆ ಮಾಡಿದರೆ, ಮತ್ತೆ ಸೋಕೋ ಟೀಮ್ನವರು ಅಲ್ಲಿದ್ದಂಥ ಕೆಲವು ಪ್ರಮುಖ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಸಂಗ್ರಹ ಮಾಡಿ ಅದನ್ನು FSL ಕೂಡ ರವಾನೆ ಮಾಡಿದ್ರು. ಈಗ ಅವುಗಳ ಒಂದು ಮ್ಯಾಚಿಂಗ್ ಕೂಡ ಆಗಿದೆ, ಈಗ FSL ವರದಿಯಲ್ಲಿ ಕೂಡ ಮ್ಯಾಚ್ ಆಗಿದೆ ಅನ್ನೋ ಒಂದು ಅಂಶಗಳು ಕೂಡ ಈಗ ಪೊಲೀಸರ ಕೈ ಸೇರಿದೆ. ಆದ್ರಿಂದ ಇದರಲ್ಲಿ ಇರುವಂತಹ ಆರೋಪಿಗಳು ಯಾರು 10 ಮಂದಿ ಮ್ಯಾಚ್ ಆಗಿರುತ್ತೆ ಅವ್ರಿಗೆ ಒಂದು ರೀತಿ ಒಂದು ದೊಡ್ಡ ಅವರ ಅಗೇನ್ಸ್ಟ್ ಆಗಿ ಒಂದು ದೊಡ್ಡ ಸಾಕ್ಷಿ ಸಿಕ್ಕಂತಾಗುತ್ತೆ. ಆದ್ರಿಂದ ಪೊಲೀಸರಿಗೆ ಇವಾಗ ಒಂದು ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಈಗ ವಿಧಿ ವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ಈಗ ಈ ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡುವಂತ ಕೆಲಸ FSL ಅವರು ಮಾಡ್ತಾರಲ್ಲ, ಯಾವ ರೀತಿಯಾಗಿ ಆಗುತ್ತೆ? ಒಂದು ಮೃತದೇಹವನ್ನ ಈ ಮೋರಿಗೆ ಎಸೆದಂತ ಸಂದರ್ಭದಲ್ಲೂ ಕೂಡ ಆ ಮೃತದೇಹದ ಮೇಲೆ ಫಿಂಗರ್ ಪ್ರಿಂಟ್ಸ್ ಹಾಗೆ ಇರುತ್ತಾ? ಇಲ್ಲ ನೋಡಿ, ಈಗ ಫಿಂಗರ್ ಪ್ರಿಂಟ್ ಅನ್ನೋದು ಮೃತದೇಹದ ಮೇಲೆ ತಕೊಳ್ಳೋದು ಚಾನ್ಸಸ್ ತುಂಬಾನೇ ಕಮ್ಮಿ. ಇಟ್ ಇಸ್ ಮೋಸ್ಟ್ ಅನ್ಲೈಕ್ಲಿ. ಮೃತದೇಹದ ಮೇಲೆ ಇಲ್ಲ, ಮೃತದೇಹದ ಬಟ್ಟೆಗಳ ಮೇಲೆ ಸಿಗೋದನ್ನು ತುಂಬಾ ಕಷ್ಟ ಇದೆ. ಬಟ್ ಏನಂದ್ರೆ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ಮೆಟೀರಿಯಲ್ಸ್, ಸ್ಟೀಲ್ ಮೆಟೀರಿಯಲ್ಸ್, ಗ್ಲಾಸ್ ಮೆಟೀರಿಯಲ್ಸ್ ಅಂತ ಏನ್ ಹೇಳ್ತೀವಿ, ಅದರ ಮೇಲೆ ಈವನ್ ರಬ್ಬರ್ ಮೆಟೀರಿಯಲ್ ಮೇಲೂ ಅಲ್ಲಿ ಯಾರ್ಯಾರು ಟಚ್ ಮಾಡಿರ್ತಾರೆ ಅವ್ರದ್ದು ಫಿಂಗರ್ ಪ್ರಿಂಟ್ಸ್ ನ ತಕೊಳ್ಳೋದು ಈಸಿ ಆಗತ್ತೆ. ಬಟ್ ಮೃತದೇಹದ ಮೇಲೆ ಸಿಗೋದು ಸಾಧ್ಯ ಇಲ್ಲ. ಬಟ್ ಮೃತದೇಹದಿಂದ ಅವ್ರ ಕೈಯಿಂದ ತಕೊಳ್ಳೋದು, ದಟ್ ಇಸ್ ಪಾಸಿಬಲ್ ಅಷ್ಟೇ. ಸರ್, ಇದ್ರಲ್ಲಿ ಯಾವ ರೀತಿ ಪತ್ತೆ ಹಚ್ಚಲಾಗುತ್ತೆ ಸರ್ ಈ ಫಿಂಗರ್ ಪ್ರಿಂಟ್ಸ್? ಆ ಟೈಮ್ನಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಈ ತನಿಖೆಗೆ?
ಅಲ್ಲ, ಫಿಂಗರ್ ಪ್ರಿಂಟ್ ಇಸ್ ಅ ವೆರಿ ಕನ್ಕ್ಲೂಸಿವ್ ಎವಿಡೆನ್ಸ್. ಅಂದ್ರೆ ಆ ಜಾಗದಲ್ಲಿ ಇತ್ತು ಅಂದ್ರೆ, ಈಗ ಏನಂದ್ರೆ ಈಗ ಶೆಡ್ ನಲ್ಲಿ ಕೆಲವು ಪ್ರಿಂಟ್ಸ್ ಸಿಕ್ಕಿರ್ಬೇಕು ಅಂತ ಸಿಕ್ಕಿದೆ ಅಂತ ಗೊತ್ತಿದೆ ನನಗೆ. ಆ ಶೆಡ್ ನಲ್ಲಿ ಏನಾಗಿದೆ ಅಂದ್ರೆ, ಸುಮಾರು ಎಲ್ಲ ಕಡೆನು ಆ ಪ್ರಿಂಟ್ಸ್ ಎಲ್ಲ ತಕೊಂಡಿರ್ತಾರೆ. ಆ ಪ್ರಿಂಟ್ಸ್ ತಗೊಂಡು ಸಸ್ಪೆಕ್ಟ್ಸ್ ಯಾರಿದ್ದಾರೆ ಅಂದ್ರೆ, ಈಗ 13 ಜನ ಏನಿದ್ದಾರೆ ಅವರ ಫಿಂಗರ್ ಪ್ರಿಂಟ್ಸ್ ನ ಹೋಲಿಕೆ ಮಾಡ್ತಾರೆ. ಸೊ ಇವರ ಅಲ್ಲಿ ದ ಕ್ರೈಮ್ ಪ್ರಿಂಟ್ಸ್, ಕ್ರೈಮ್ ಸೀನ್ ಅಲ್ಲಿ ಸಿಗತಕ್ಕಂತ ಪ್ರಿಂಟ್ಸು ಮತ್ತೆ ಸಸ್ಪೆಕ್ಟ್ಸ್ ದ ಫಿಂಗರ್ ಪ್ರಿಂಟ್ಸು ಎರಡು ಸೇರಿ ಹೋಲಿಕೆ ಮಾಡಿ, ಸೊ ಹೋಲಿಕೆ ಆದಾಗ ಯಾರ್ಯಾರು ಆ ಜಾಗದಲ್ಲಿ ಇದ್ರು, ಆ ಜಾಗದಲ್ಲಿ ಮುಟ್ಟಿದ್ರು, ದಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ನಂಬರ್ ಒನ್. ಎರಡನೇದು ಇಟ್ ಕೊರಾಬರೇಟ್ಸ್ ಅವರು ಏನಾದರೂ ಅವನಿಗೆ ಒಡೆಯೋದ್ರಲ್ಲಿ ಭಾಗಿಯಾಗಿದ್ರ, ಅಸಾಲ್ಟ್ ಮಾಡೋದ್ರಲ್ಲಿ ಭಾಗಿಯಾಗಿದ್ರ ಅನ್ನೋದಕ್ಕೆ ಅದಕ್ಕೂ ಕೊರಾಬರೇಟ್ ಮಾಡ್ಬೋದು. ಇಲ್ಲ ನಾನು ಇರಲೇ ಇರಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅವ್ರು ಇದಾರೆ. ಆ ಫಿಂಗರ್ ಪ್ರಿಂಟ್ ಸಿಕ್ಕದ ಮೇಲೆ ಅದು ಕನ್ಕ್ಲೂಸಿವ್ ಎವಿಡೆನ್ಸ್, ಇಟ್ಸ್ ಅ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್. ಅಲ್ಲಿದ್ರು ಈ ಒಡೆದಾಟದಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ಸಾಬೀತುಪಡಿಸ್ಬೋದು. ಬಟ್ ಒಂದಿಗೆ ಏನಂದ್ರೆ, ಯಾರ್ಯಾರು ಒಡೆದಿದ್ದಾರೆ ಅಂತ ಅದು ಡಿಜಿಟಲ್ ಎವಿಡೆನ್ಸ್ ಇಂದ ಮಾತ್ರ ಸಾಧ್ಯ. ಯಾರ್ಯಾರು ಒಡೆದಿದ್ದಾರೆ ಅಂತ ಇಲ್ಲ, ವಿಟ್ನೆಸ್ ಸ್ಟೇಟ್ಮೆಂಟ್ ಇಂದ ಮಾತ್ರ ಸಾಧ್ಯ. ಯಾರು ನೋಡಿ ಹೇಳಬೇಕು ಹೊರತು, ಇಲ್ಲಾಂದ್ರೆ ಸಿಸಿಟಿವಿ ಎವಿಡೆನ್ಸ್ ಇಲ್ಲ, ಮೊಬೈಲ್ ಎವಿಡೆನ್ಸ್ ಇದ್ರೆ ಮಾತ್ರ ಇವರೇ ಇದೆ ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳಿಕ್ ಬರ್ತೇವೆ ಹೊರತು. ಬಟ್ ಇವರು ಆ ಜಾಗದಲ್ಲಿ ಇದ್ರು ಅಂತ ಫಿಂಗರ್ ಪ್ರಿಂಟ್ಸ್ ಅಂತ ಸಾಬೀತಾಗುತ್ತೆ, ದಟ್ಸ್ ಅ ವೆರಿ ಗುಡ್ ಎವಿಡೆನ್ಸ್. ಆಮೇಲೆ ಎರಡನೇದು, ಇದರಲ್ಲಿ ಭಾಗಿ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಕೊರಾಬರೇಟ್ ಆಗ್ಬಹುದು. ಅಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇಲ್ಲ ಕೆಲವರು ಈಗ ತಪ್ಪಿಸ್ಕೊಳ್ಳುವಂತ ನಿಟ್ಟಲ್ಲಿ, ಅಥವಾ ಅವ್ರು ಯಾರು ಲಾಯರ್ಸ್ ಹೇಳುವಂತ ಸಂದರ್ಭದಲ್ಲಿ, ಅವ್ರು ಏನು ತಪ್ಪು ಮಾಡಿಲ್ಲಪ್ಪ, ಮೇನ್ ವ್ಯಕ್ತಿ ಏನು ತಪ್ಪು ಮಾಡಿಲ್ಲ, ಇವರೆಲ್ಲ ಹೊಡೆದಿರುವಂಥದ್ದು ಅವ್ರು ಗೊತ್ತಿಲ್ಲದೆ ಹೋದಂಥ ಸಂದರ್ಭದಲ್ಲಿ ಹೊಡೆದಾಕಿದ್ದಾರೆ ಅಂತ ಹೇಳೋಕ್ಕೂ ಆಗಲ್ಲ. ಇವಾಗ ಯಾವುದಾದ್ರೂ ಬೆಲ್ಟು ಅಥವಾ ಈಗ ಯಾವುದಾದ್ರು ನೀವು ಹೇಳ್ದಂಗೆ ಪ್ಲಾಸ್ಟಿಕ್ಕು ಅಥವಾ ಗ್ಲಾಸು ಈ ಥರ ಪೀಸ್ಗಳಲ್ಲಿ ಅವ್ರ ಫಿಂಗರ್ ಪ್ರಿಂಟ್ ಸಿಕ್ಬಿಟ್ರೆ. ಹೌದು ಹೌದು, ಈಗ ಏನಂದ್ರೆ ಯಾರ್ಯಾರು ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಅವರು ಆ ಜಾಗದಲ್ಲಿ ಇದ್ದಾರೆ ಅಂತ ಒಂದು ಸಾಬೀತು ಮಾಡಬಹುದು. ದಟ್ ಈಸ್ ಅದರಲ್ಲಿ ರೂಲ್ ಔಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಮೀನ್ಸ್ ದೇ ಅವರ್ ಪ್ರೆಸೆಂಟ್ ಅಂತ, ನಂಬರ್ ಒನ್. ಎರಡನೇದು, ಇವರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಸಾಧ್ಯತೆ ಇದೆ ಅಂತಲೂ ಸಾಬೀತುಪಡಿಸಬಹುದು. ಇದೇ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಡಿಜಿಟಲ್ ಎವಿಡೆನ್ಸ್, ಮೊಬೈಲ್ ಎವಿಡೆನ್ಸ್ ಮತ್ತೆ ವಿಟ್ನೆಸ್ ಸ್ಟೇಟ್ಮೆಂಟ್ ಇಂದ ಅದು ಕೊರಾಬರೇಟ್ ಮಾಡಬಹುದು ಅಷ್ಟೇ. ಇದೇ ಮೂರೇ ಆಸ್ಪೆಕ್ಟ್ಸ್ ಇರೋದು. ಸರಿ, ಮರ್ಫ್ ಪೀಸ್ ಅಲ್ಲಿ ಪತ್ತೆ ಹಚ್ಚಕ್ ಆಗಲ್ವಾ? ಪಾಸಿಬಲ್, ಯಾಕಂದ್ರೆ ಈ ಮರದ ಪೀಸ್ ಅಲ್ಲಿ ಏನಂದ್ರೆ, ಎಸ್ಪೆಷಲಿ ವಾಟ್ ಟೈಪ್ ಆಫ್ ಮೆಟೀರಿಯಲ್ ಗೊತ್ತಿಲ್ಲ ನನಗೆ. ಮರದಂದ್ರೆ ಏನಾದ್ರೆ ಈಗ ನೈಸ್ ಆಗಿ ಫೈನ್ ಆಗಿರುತ್ತೆ ನೋಡಿ, ಅದು ಕೋಟ್ ಆಗಿರುತ್ತೆ, ಅದ್ರ ಮೇಲೆ ಪ್ರಿಂಟ್ ಸಿಗೋ ಸಾಧ್ಯತೆ ಇದೆ. ಆಮೇಲೆ ಎಲ್ಲದಕ್ಕಿಂತ ಈ ಆಯಿಲ್ ಮೆಟೀರಿಯಲ್, ಇಲ್ಲ ಏನಾದ್ರೂ ರಕ್ತ ಏನಾದ್ರೂ ಇದ್ದು ಅದ್ರ ಮೇಲೆ ಪ್ರಿಂಟ್ ಇರೋ ಸಾಧ್ಯತೆ ಜಾಸ್ತಿ ಇದೆ. ಸರ್, ಇನ್ನೊಂದು ಪ್ರಮುಖವಾಗಿ ಏನು ಅಂದ್ರೆ, ಇಲ್ಲಿ ರೇಣುಕಸ್ವಾಮಿ ಎಷ್ಟು ಟೈಮಲ್ಲಿ ಅಂದ್ರೆ ಯಾವ ಕ್ಷಣದಲ್ಲಿ ಸತ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾದ್ರೆ, ಆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಮ್ಯಾಚ್ ಮಾಡುವಂತ ಕೆಲಸ ಆಗುತ್ತೆ. ಆ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಅಲ್ಲಿ ಅನ್ನುವಂಥದ್ದು ಅದು ಪತ್ತೆ ಹಚ್ಚಬಹುದಾ ಸರ್? ಯಾಕೆಂದ್ರೆ ನಿನ್ನೆ ನಾವು ನೋಡ್ತಾ ಇದ್ದೀವಿ, ದಿಸ್ ಇಸ್ ದ, ನೀವು ಹೇಳಿದ ಇದು ತುಂಬಾ ಒಳ್ಳೆ ಪ್ರಶ್ನೆ. ಅಂಡ್ ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ನಾವು ಇದನ್ನ ಹೇಳ್ತೀವಿ ದಿ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್ಸ್ ಅಂತೀವಿ. ಅಂದ್ರೆ ಯಾವ ಟೈಮ್ ಅಲ್ಲಿ ಸತ್ತ ಅನ್ನೋದು ಸಾಬೀತುಪಡಿಸೋದು ಪೊಲೀಸ್ ಅವರಿಗೆ ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ನೋಡಿ, ಅವರು ಸಹ ಇದರಲ್ಲಿ ಸಹಾಯ ಮಾಡಬೇಕಾಗತ್ತೆ. ಯಾಕಂದ್ರೆ ಗಾಯಗಳ ಆಧಾರದ ಮೇಲೆ ಯಾವ ಗಾಯದಿಂದ ಸುಮಾರು ಈಗ ಒಂದು ಎಷ್ಟು 30-40 ಗಾಯ ಇದೆ, ಅದರಲ್ಲಿ ಯಾವ ಗಾಯದಿಂದ ಸತ್ತಿದ್ದಾನೆ ಅಂತ ಸಾಬೀತುಪಡಿಸಬೇಕು. ದಟ್ ಇಸ್ ನಂಬರ್ ಒನ್, ವಿಚ್ ಇಸ್ ಅ ಫೇಟಲ್ ಇಂಜುರಿ ಅಂತ ಒಂದು. ಎರಡನೇದು, ಈ ಸತ್ತ ನಂತರ ಎಷ್ಟು ಟೈಮ್ ನಂತರ ಅವನು ಬದುಕಿದಕ್ ಸಾಧ್ಯತೆ ಇದಿಲ್ಲ ಅಂತ ಫೇಟಲ್ ಪೀರಿಯಡ್ ಅಂತೀವಿ, ಅದು ಸಾಬೀತು ಮಾಡಬೇಕು. ಮೂರನೇದು, ಸತ್ತ ನಂತರ ಎಷ್ಟು ಟೈಮ್ ಆದ ನಂತರ ಬಾಡಿ ಸಿಕ್ಕಿದೆ, ಇದು ಮೂರು. ಈ ಮೂರು ಆಸ್ಪೆಕ್ಟ್ಸ್ ತಗೊಂಡು ಅದನಂತರ ಪೊಲೀಸ್ ಅವರು ದೇ ಶುಡ್ ಪಾಯಿಂಟ್ ಔಟ್ ಯಾವ ಟೈಮ್ ಅಲ್ಲಿ ಸತ್ತ ಅಂತ ನಾವು ಡಿಟರ್ಮೈನ್ ಮಾಡಬಹುದು. ಆ ಟೈಮ್ ಇಂದ ಆ ಏಟು ಆ ಜನ ಅಲ್ಲಿರೋರು ಅದರ ಆಧಾರದ ಮೇಲೆ ತನಿಖೆ ಮಾಡಬೇಕು. ದಟ್ಸ್ ಹೌ ಇಟ್ ಇಸ್. ಯಾಕಂದ್ರೆ ಅವನು ಒಂದಿನ ಎರಡ್ ದಿನ ಒಂದಿನ ಒಂದೂವರೆ ದಿನ ಜಾಗದಲ್ಲಿ ಇದ್ದಾನೆ, ಅದರಲ್ಲಿ ಬೇಕಾದಷ್ಟು ಘಟನೆ ನಡೆದಿದ್ದಾರೆ, ಎಲ್ಲರೂ ಸಾಯಿಸಿದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಅಲ್ಲ, ಹೌದು, ಯಾಕೆಂದ್ರೆ ಕೆಲವ್ರನ್ನ ತಪ್ಪಿಸುವಂತ ಪ್ರಯತ್ನದಲ್ಲಿ ಅದು ಕೂಡ ಒಂದು ಭಾಗ ಆಗ್ಬೋದು. ಬಿಕಾಸ್ ಇಲ್ಲಪ್ಪ, ಅವ್ರು ಎರಡ್ ಏಟ್ ಹೊಡೆದು ಹೋಗ್ಬಿಟ್ರು, ಇನ್ ಉಳ್ದಂತವ್ರು ಹೊಡೆದಾಕ್ಬಿಟ್ರದು ರೇಣುಕಾಸ್ವಾಮಿನ ಅನ್ನುವಂಥದ್ದನ್ನು ಕೂಡ ಹೇಳ್ಬಿಡ್ಬೋದಲ್ಲ. ಅದಕ್ಕೋಸ್ಕರ ಅಲ್ಲ, ಮುಂದಿನ ದಿನಗಳಲ್ಲಿ ಇದೇ ತರ ಸ್ಟೇಟ್ಮೆಂಟ್ ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಎಸ್ ಎಸ್, ನೋಡೋಣ ಸರ್ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಕ್ಕೆ.